ಹಲೋ ಎಲ್ಲರಿಗೂ ಇಪ್ಪತ್ತೈದು ಜನವರಿಯ ಶುಭೋದಯ ಈಗ ನಿಮಗೆ ನಾಲ್ಕನೇ ಭಾವದ ಬಗ್ಗೆ ಸು ಒಂದಿಷ್ಟು ವಿಚಾರಗಳನ್ನು ತಿಳಿಸಲಿಕ್ಕಿದ್ದೇನೆ ನೋಡಿ ಆದ ನೀವು ಎಷ್ಟು ಅಗೆದರೋ ಅಷ್ಟು ಸಿಗ್ತದೆ ಜ್ಯೋತಿಷ್ಯ ಅನ್ನೋದು ಸಾಗರದಂತೆ ಎಲ್ಲರಿಗೂ ಎಲ್ಲ ತಿಳಿಬೇಕಂತಿಲ್ಲ ಅರ್ಥವಾಯ್ತಾ ನಾಲ್ಕನೇ ಭಾವ ನಿಮಗೆಲ್ಲ ಗೊತ್ತೇ ಇದೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಇಟ್ ಈಸ್ ಫಾರ್ ಮದರ್ ಇಟ್ ಈಸ್ ಫಾರ್ ಪ್ರಾಪರ್ಟಿ ಇಟ್ ಈಸ್ ಫಾರ್ ದ ಲ್ಯಾಂಡ್ ಇಟ್ ಈಸ್ ಫಾರ್ ದ ಹ್ಯಾಪಿನೆಸ್ ಇಟ್ ಈಸ್ ಫಾರ್ ದಿ ಡಿಸ್ಟೆನ್ಸ್ ಫ್ರಮ್ ದ ಮದರ್ ಆರ್ ಮದರ್ ಲ್ಯಾಂಡ್ ಇಟ್ ಈಸ್ ಫಾರ್ ದ ಚೆಸ್ಟ್ ಬಾಡಿ ಪಾರ್ಟ್ ಓಕೆ ಲೈಕ್ ದ್ಯಾಟ್ ವಿ ಯೂಸ್ ಟು ಟೆಲ್ ದ ಸೇಮ್ ಥಿಂಗ್ ಇನ್ ಕನ್ನಡ ನಾಲ್ಕನೇ ಭಾವ ಮಾತೆಗಾಗಿ ತಾಯಿಗಾಗಿ ಮನೆಗಾಗಿ ಜಮೀನ್ ಜಾಯ್ದಾತ್ ಅಂತ ಹೇಳ್ತಾರಲ್ಲ ಹಿಂದಿಯಲ್ಲಿ ಜಮೀನ್ ಜಾಯ್ದಾತ್ ಲ್ಯಾ ಸೊ ಲ್ಯಾಂಡ್ ಆಮೇಲೆ ಮನೆಗಾಗಿ ಜನರ ಸೇವೆಗಾಗಿ ಸಿ ಪಬ್ಲಿಕ್ ಸರ್ ಇದಕ್ಕೆ ಸರ್ವೀಸಸ್ಸಿಗೆ ನಾಲ್ಕು ಮತ್ತು ಏಳನೇ ಮನೆಯನ್ನು ನೋಡ್ತಾರೆ ಹುಟ್ಟು ಸ್ಥಳದಿಂದ ದೂರಕ್ಕೆ ಎದೆಗೆ ಸಂಬಂಧಿಸಿದ ಬಿಮಾರಿಗಳಿಗಾಗಿ ನಾಲ್ಕನೇ ಮನೆ ನೋಡ್ತೇವೆ ಚಂದ್ರ ಶುಕ್ರ ಹಾಗೂ ಬುಧನು ಈ ಮನೆ ಕಾರಕರಾಗ್ತಾರೆ ಅಂದರೆ ನಿಮ್ಮ ಕುಂಡಳಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಗ್ರಹಗಳು ಇಲ್ಲದಿದ್ದರೂ ಕೂಡ ಈ ಗ್ರಹಗಳ ಸ್ಥಿತಿಗತಿಯನ್ನು ಆಧರಿಸಿ ನೀವು ಸುಖಿಗಳೋ ಇಲ್ಲವೋ ಎಂದು ನೋಡ್ಬೋದು ಉದಾಹರಣೆಗೆ ಬುಧನು ನಿಮ್ಮ ಕುಂಡಲಿಯಲ್ಲಿ ನಾಲ್ಕನೇ ಮನೆಯಾದ ಕನ್ಯಾದಲ್ಲಿಯೇ ಇರುವನೆಂದು ತಿಳಿಯಿರಿ ಆಗ ನಿಮಗೆ ನಾವು ಸುಖಕ್ಕೇನು ನಿಮಗೆ ಕೊರತೆ ಇಲ್ಲ ನಿರಂತರ ನಿಮಗೆ ಹಣ ಬರ್ತಾ ಇರುತ್ತೆ ಬುದ್ಧಿ ನಿಮ್ಮದು ಚುರುಕು ಚಾಣಕ್ಯ ನೀತಿ ಕಲಿತವರು ವಿದ್ಯೆಯಲ್ಲಿ ಮುಂದಕ್ಕೆ ನೀವು ಡಾಕ್ಟ್ರೇಟ್ ಕೂಡ ಮಾಡಿರ್ಬೋದು ಪ್ರೊಫೆಸರು ಕೂಡ ಆಗಿರಬಹುದು ಕಂಪ್ಯೂಟ್ರ್ನಲ್ಲಿ ಎಕ್ಸ್ಪರ್ಟೈಸ್ ಇರ್ತಿದ ಇರುತ್ತೆ ಆಮೇಲೆ ಪಬ್ಲಿಕ್ ಸ್ಪೀಚಿನಲ್ಲಿ ಮುಂದೆ ಹಾಗೆ ಫ್ರೆಂಡ್ಶಿಪ್ನಲ್ಲಿ ಮುಂದೆ ಬುಧ ಯಾರು ಫ್ರೆಂಡ್ಶಿಪ್ ಮತ್ತು ನೋಡಲು ಯಾವಾಗಲೂ ಮಕ್ಕಳ ಹಾಗೆ ಇರ್ತೀರಾ ಒಂದು ಹತ್ತು ವರ್ಷ ಕಡಿಮೆ ಏಜಿನಂತೆ ಕಾಣ್ತೀರಾ ಹಾಗೆ ಆ್ಯಕ್ಟ್ ಕೂಡ ಮಾಡ್ತೀರಾ ನಿಮ್ಮನ್ನು ಒಂದು ರೀತಿಯಲ್ಲಿ ಗಂಭೀರವಾಗಿ ಪರಿಣಮಿಸಲು ಸಾಧ್ಯವಿಲ್ಲ ಅಂತ ಎಲ್ಲ ಒದ್ರುತ್ತವೆ ಕಾರಣ ಕನ್ಯಾದಲ್ಲಿ ಬುಧ ಉಚ್ಚ ಇನ್ನು ಮತ್ತೆ ಶುಕ್ರನು ನಿಮ್ಮ ಕುಂಡಲಿಯಲ್ಲಿ ಪಂಚಮ ಸ್ಥಾನವಾದ ತುಲಾರಾಶಿಯಲ್ಲಿರುವ ಎಂದು ತಿಳಿಯಿರಿ ನೋಡಿ ಇವರು ಯಾರು ನಾಲ್ಕನೇ ಮನೆಗೆ ಸಂಬಂಧಪಟ್ಟಂತ ನಾನು ಹೇಳ್ತಾ ಇಲ್ಲ ಎಸ್ ಕಾರಕನಾದ್ದರಿಂದ ಸಂಬಂಧಪಟ್ಟವರೇ ನಿಮ್ಮ ಕುಂಡಲಿಯಲ್ಲಿ ಎಲ್ಲೇ ಇರ್ಬೋದು ನೋಡ್ಕೊಳ್ಳಿ ಇವತ್ತಿನಿಂದ ನೋಡ್ಕೊಳ್ಳಿ ಶುಕ್ರನು ನಿಮ್ಮ ಕುಂಡಲಿಯಲ್ಲಿ ಪಂಚಮ ಸ್ಥಾನವಾದ ತುಲಾರಾಶಿಯಲ್ಲಿರುವ ಎಂದು ತಿಳಿದರೆ ಆಗ ನಿಮಗೆ ವಾಹನ ಸುಖಕ್ಕೆ ಯಾವ ರೀತಿಯಲ್ಲಿಯೂ ಕುಂದು ಇಲ್ಲ ಅಂತ ಹೇಳ್ತೇವೆ ಶುಕ್ರನು ಮಾತಾ ಲಕ್ಷ್ಮೀ ದೇವಿ ಅಂದರೆ ನಾಲ್ಕನೇ ಮನೆಯಲ್ಲಿನ ಕಾರಕತ್ವಗಳಿಗೆ ಶುಕ್ರನು ಎಲ್ಲ ಅರವತ್ನಾಲ್ಕು ಕಲೆಗಳನ್ನು ಉಪಯೋಗಿಸಿಯಾದರೂ ನಿಮಗೆ ಸುಖವನ್ನು ಕೊಡುವುದರಲ್ಲೇ ನಿಸ್ಸಂದೇಹ ಅಂತ ಹೇಳ್ತೇವೆ ಇದು ನಾನು ನಿಮಗೆ ಒಂದು ನಿದರ್ಶನವನ್ನು ಕೊಡುತ್ತಿದ್ದೇನೆ ಅಷ್ಟೇ ವಿನಃ ಇವುಗಳ ತಾತ್ಪರ್ಯ ಏನೆಂದರೆ ಚಂದ್ರ ಬುಧ ಹಾಗೂ ಶುಕ್ರರು ಕುಂಡಲಿಯಲ್ಲಿ ಒಳ್ಳೆಯ ಭಾವದಲ್ಲಿ ಇದ್ದಲ್ಲಿ ನಿಮ್ಮ ನಾಲ್ಕನೇ ಭಾವದ ಕಾರಕತ್ವಗಳಿಗೇನು ಕೊರತೆಯೇ ಆಗದು ನೋಡಿ ನಾನು ಹೇಳಲಿಲ್ಲ ನಿಮಗೆ ಎಷ್ಟು ಅಗೆದರೂ ಅಷ್ಟು ಸಿಗುತ್ತವೆ ಬಗೆದಷ್ಟು ಅಗೆದಷ್ಟು ಮತ್ತೆ ಮತ್ತೆ ಬರ್ತದೆ ಇದನ್ನು ನಾನು ನಿನ್ನೆ ಕು ಕುಳಿತು ಬರ್ತದ್ದು ಇನ್ನೊಂದು ಚಂದ್ರಗ್ರಹ ಆತನು ಎಲ್ಲಾದರೂ ಹುಚ್ಚನಾಗಿ ವೃಷಭದಲ್ಲಿ ಇಲ್ಲ ಕರ್ಕದಲ್ಲಿ ಆತನ ಸ್ವರಾಶಿಯಲ್ಲಿ ಕುಳಿತ ಎಂದರೆ ನಿಮಗೆ ಊಟಕ್ಕೆ ವಸತಿಗೆ ಯಾವ ರೀತಿಯಲ್ಲೂ ಕಮ್ಮಿ ಅನಿಸೋಲ್ಲ ನಿಮ್ಮನ್ನು ನಾವು ನೀವು ಒಂದು ರೀತಿಯಲ್ಲಿ ತಾಯಿಯಂತೆ ಕ್ಯಾರಿಂಗ್ ನೇಚರ್ ಇರುವವರು ನೀವು ಒಳ್ಳೆಯ ಊಟವನ್ನು ಬಿಡಿಸುವವರು ನೀವು ನಮ್ಮ ಹತ್ರ ಒಳ್ಳೆಯ ರೀತಿಯಲ್ಲಿ ಮಾತನಾಡುವವರು ಯಾಕಂದರೆ ನಿಮಗೆ ಚಂದ್ರ ಕಾಲಪುರುಷರಿಂದ ನಾಲ್ಕನೇ ಮನೆ ಆಗ್ತದೆ ಆಯಿತಾ ಸೊ ಆವಾಗ ಏನಾಯಿತು ನಿಮಗೆ ಫುಡ್ ಚಂದ್ರ ಇಸ್ ಇನ್ಚಾರ್ಜ್ ಆಫ್ ಫುಡ್ ಸೊ ಅದರಿಂದ ಆಹಾರಕ್ಕೆ ರುಚಿ ರುಚಿಯಾದ ಅಡುಗೆ ಮಾಡಲಿಕ್ಕೆ ಒಳ್ಳೆ ರೀತಿಯಲ್ಲಿ ಕೇರಿಂಗ್ ತಗೊಳ್ಳಿ ಪರ್ಟಿಕ್ಯುಲರ್ಲಿ ಅವರ ಸಂಬಂಧ ಅವರ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆಯಲ್ಲಿ ನಾನು ಮತ್ತು ಆಶಾ ಕಿರಣ ಅಂತ ಕೂತ್ಕೊಳ್ತಿರ್ತಾರೆ ಚಂದ್ರ ಒಳ್ಳೆದಿರಬೇಕು ಪುಷ್ಕರ ಭೋಜನ ಒಳ್ಳೆಯ ಪುಷ್ಕರ ಭೋಜನ ಸಿಗುವುದರಲ್ಲಿ ಯಾವ ರೀತಿಯ ತೊಂದರೆಯೂ ಆಗುವುದಿಲ್ಲ ಎಲ್ಲಿಯಾದರೂ ನಿಮ್ಮ ನಿಮ್ಮ ಕುಂಡಲಿಯಲ್ಲಿ ಚತುರ್ಥ ಭಾವದ ಸ್ವಾಮಿ ಚತುರ್ಥ ಭಾವದ ಕಾರಕನಾದ ಚಂದ್ರಯ ಕಾಲಪುರುಷನ ಕುಂಡಲಿಯ ನಾಲ್ಕನೇ ಭಾವವಾದ ಕರ್ಕರಾಶಿ ಅಧಿಪತಿಯಾದ ಚಂದ್ರನ ಮೇಲೆ ಮೇಲ್ಫಿಕ್ ಗ್ರಹಗಳ ದೃಷ್ಟಿ ಅಥವಾ ಯುತಿ ಇದ್ದಲ್ಲಿ ಹಾಗೆ ನಿಮಗೆ ನಾಲ್ಕನೇ ಭಾವದ ಕಾರಕತ್ವಗಳು ಉಲ್ಟಾ ತಿರುತ್ತವೆ ಸಮಸ್ಯೆಗಳು ಬರ್ತವೆ ಎದೆ ನೋವು ಬರಬಹುದು ಎದೆಗೆ ಸಂಬಂಧಿಸಿದ ಪ್ರಾಬ್ಲಮ್ ಬರಬಹುದು ಸಮಸ್ಯೆಗಳು ನಿಮಗೆ ನಾಲ್ಕನೇ ಭಾವದ ಯಾವುದ್ಯಾವುದು ಕಾರಕತ್ವಗಳಿದೆಯಲ್ಲ ಅವುಗಳ ಸಮಸ್ಯೆಯಾಗಿ ಕಾಡ್ತವೆ ಚಂದ್ರನೇ ಕಲುಷಿತನಾದ ಪ್ರಯುಕ್ತ ಚಂದ್ರನು ಮನೋಕಾರಕನಾದದರಿಂದ ನಿಮ್ಮ ಮಂಡೆ ಹತ್ತ ಹಾಳು ಅಂತ ಹೇಳ್ತೇವೆ ಕಾರಣ ಅದು ಮೇಲ್ಫಿಕ್ ಗ್ರಹಗಳ ದೃಷ್ಟಿ ಮತ್ತು ಅದರಲ್ಲಿ ಶನಿಯು ಯುತಿ ಅಥವಾ ಶನಿಯು ದೃಷ್ಟಿ ಬಿದ್ದಲ್ಲಿ ನಿಮ್ಮದ್ದು ಸೋಂಕು ಮಂಡೆ ನೀವು ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಮಾಡ್ತೀರಾ ನೀವು ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡ್ತೀರಾ ಸಣ್ಣ ಚಪಾತಿಯನ್ನು ದೊಡ್ಡ ಚಪಾತಿಯನ್ನಾಗಿ ಮಾಡ್ತೀರಾ ನಿಮ್ಮಲ್ಲಿ ವಿಷಯೋಗ ಉಂಟಾಗಿದೆ ಆ ವಿಷ ವಿಷವನ್ನು ಕಕ್ಕಿಸಬೇಕು ಅದಕ್ಕಾಗಿ ನೀವು ಏನು ಮಾಡಬೇಕು ಪರಿಹಾರ ಮಾಡಬೇಕು ಅಕ್ಕಿ ಹಬ್ಬಕ್ಕಿಯನ್ನು ದಾನ ಮಾಡಬೇಕು ಬ್ರಾಹ್ಮಣರಿಗೆ ಆಮೇಲೆ ಬಿಳಿ ಹಾಲನ್ನು ಬೆಳ್ಳಿ ಲೋಟದಲ್ಲಿ ಇಟ್ಟು ತ ಬೆಳದಿಂಗಳ ಲೈಟಿನಲ್ಲಿ ಹದಿನೈದು ದಿವಸ ಪೂರ್ವ ಪೂ ಯಾವುದು ಶುಕ್ಲ ಪಕ್ಷದ ಚಂದ್ರನ ಬೆಳಕಿನಲ್ಲಿ ಇಟ್ಟು ಬೆಳಗ್ಗೆ ಎದ್ದು ಕುಡಿಬೇಕು ಬೆಳ್ಳಿ ಬಟ್ಟಲಿನಲ್ಲಿ ನೀರು ಕುಡಿಬೇಕು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಬೇಕು ಬೆಳ್ಳಿಯ ಸಾಮಾನುಗಳನ್ನು ಜಾಸ್ತಿಯಾಗಿ ಉಪಯೋಗಿಸಬೇಕು ಆದರೆ ಬಂದವರ ಎದುರಿನಲ್ಲಿ ಇದ್ಯಾವುದು ನೀವು ಮಾಡಲಿಕ್ಕೆ ಹೋಗಬೇಡಿ ಕಾರಣ ಏನು ಅದು ನಿಮಗೆ ದೃಷ್ಟಿಯಾದೀತು ದೃಷ್ಟಿಯಾದರೆ ಏನು ಮಾಡಬೇಕು ಹೇಳಿ ಸ್ವಲ್ಪ ಒಂದು ನಾಲ್ಕೈದು ಕೆಂಪು ಮೆಣಸಿನ ಕೋಡು ಘಾಟಿ ಮೆಣಸಿನ ತಗೊಳ್ಳಿ ಕಪ್ ಕೆಂಪು ಮೆಣಸಿನ ಕೋಡು ನಾವೊಂದು ನ ಐದಾರು ಪರಕೆ ಕಡ್ಡಿ ಅಥವಾ ಹಿಡಿಕಡ್ಡಿ ನಮ್ಮೂರಿನಲ್ಲಿ ಹಿಡಿ ಕಡ್ಡಿ ಅಂತೇವೆ ತೆಂಗಿನ ಗರಿಯ ಬ್ಯಾಕ್ ಬೋನ್ ಓಕೆ ಮೂಳೆ ತೆಂಗಿನ ಗರಿಯ ಮೂಳೆ ಆ ಹಿಡಿಕಡ್ಡಿಯನ್ನು ತೆಗೆದುಕೊಂಡು ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಂಡು ಕಲ್ಲುಪ್ಪನ್ನು ಹಾಕಿಕೊಂಡು ಅದನ್ನು ನಿಮ್ಮ ಮಂಡೆಯಲ್ಲಿ ಪ್ರದರ್ಶನವಾಗಿ ನಾವು ಮೂರು ಸುತ್ತು ಅಪ್ರದಕ್ಷಿಣವಾಗಿ ಸುತ್ತು ಆಮೇಲೆ ಮೇಲ ಕೆಳಗೆ ಮೇ ಕೆಳಗಿಂದ ಮೇಲಕ್ಕೆ ಮೂರು ಮೂರು ಬಾರಿ ಮೇಲಿಂದ ಕೆಳಗೆ ಮೂರು ಬಾರಿ ಹೇಗೆ ಮಾಡ್ತೀರೋ ಹಾ ಮಾಡಿ ಆಮೇಲೆ ಅದಕ್ಕೆ ಥು 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 ಅಂತ ಮೂರು ಬಾರಿ ಉಗಿದು ಅದನ್ನು ಏನು ಮಾಡಬೇಕು ಒಂದು ಬಾಂಡ್ಲಿಯಲ್ಲಿ ಕೆಂಡ ಕೆಂಡವನ್ನು ಹಾಕಿ ಅದಕ್ಕೆ ನಾಲ್ಕು ಬೀದಿಗಳ ಕೂಡು ದಾರಿಯಲ್ಲಿ ಮಧ್ಯ ಹಾಕಿ ಬಂದಲ್ಲಿ ಜೋರಾಗಿ ಹೊಟ್ಟತ್ತೆ ಇಲ್ಲಾಂದ್ರೆ ಮನೆ ಹೊರಗಡೆ ಅದನ್ನು ಹಾಕಿ ಪಟಪಟ ಹೊಡುತ್ತೆ ಇದನ್ನು ಸಣ್ಣ ಮಕ್ಕಳಿಗೆ ಮಾಡ್ತಾರೆ ಹಾಗೆ ಕೆಲವರಿಗೆ ದೃಷ್ಟಿ ಬೀಳುವುದು ಜಾಸ್ತಿ ಅಂಥವರಿಗೂ ಮಾಡ್ತಾರೆ ಆಯಿತಾ ಹಾಗೆ ಮಾಡಿಸ್ಬೇಕಾಗುತ್ತೆ ಅದರಿಂದ ಯಾರು ಬ ಬೇರೆ ಯಾಕಂದರೆ ದೃಷ್ಟಿ ಎಲ್ಲರ ದೃಷ್ಟಿ ಒಂದೇ ರೀತಿ ಇರೋದಿಲ್ಲ ಎಲ್ಲ ಬಡ್ಡಿ ಮಗನ ಇವನು ನೋಡು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದಾನೆ ಬೆಳ್ಳಿ ಲೋಟದಲ್ಲಿ ಇದು ನಮಗೆಲ್ಲ ಜ್ಯೂಸ್ ಕೊಡ್ತಾ ಇದ್ದಾನೆ ಎಂಥ ಅರ್ಧ ಅಂದರೆ ರಾತ್ರಿಗೆ ಯಾವುದು ಐಶ್ವರ್ಯ ಬಂದರೆ ಬಡವನಿಗೆ ಐಶ್ವರ್ಯ ಬಂದರೆ ರಾತ್ರಿಗೆ ಕೊಡೆ ಹಿಡಿತಾರಂತಲ್ಲ ಹಾಗಾಯ್ತಲ್ಲ ಅಂತ ಆ ದೃಷ್ಟಿಯೇ ಸಾಕು ಶನಿಯ ದೃಷ್ಟಿಗಿಂತ ತೀಕ್ಷ್ಣವಾದ ದೃಷ್ಟಿ ಇದನ್ನು ತಪ್ಪದೇ ಮಾಡಬೇಕು ತಿಳ್ಕೊಳ್ಳಿ ನಾನು ಎಜುಕೇಟೆಡ್ ಪರ್ಸನ್ ಎಮ್ ಎಸ್ ಸಿ ಎಲೆಕ್ಟ್ರಾನಿಕ್ಸ್ ಆದರೂ ಕೂಡ ಇದೆಲ್ಲ ಮನೆಯಲ್ಲಿ ತಾಯಿಯ ಜೊತೆಯಲ್ಲಿ ಇದ್ದು ಅವಳು ಯಾತಕ ಮಾಡ್ತಾ ಇದ್ದಾಳೆ ಅನ್ನೋದನ್ನು ಕಲ್ತುಕೊಂಡಿದ್ದವು ಇನ್ನು ಚಂದ್ರನ ಕಲಿಸಿಕೊಂಡಲ್ಲಿ ಘರೆಯಲು ಶಾಂತಿ ಇಲ್ಲದೆ ಘರೆಯಲ್ಲೂ ಶಾಂತಿ ಅಂದರೆ ಮನೆಯಲ್ಲಿನ ಶಾಂತಿ ಇಲ್ಲದೆ ಎಲ್ಲೆಲ್ಲೂ ಅಶಾಂತಿಯ ವಾತಾವರಣ ಚಂದ್ರನೊಬ್ಬನೇ ನಿಮಗೆ ಸರಿ ಇದ್ದರೆ ಸಾಕು ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತದೆ ನಾನೊಂದು ಲೇಡಿಯನ್ನು ನೋಡಿದ್ದೇನೆ ಅಬ್ಬಾ ಏನು ಋಣಾತ್ಮಕವಾದ ಅವಳು ವಿಷ ವಿಷ ನಾಗಿಣಿ ಅಂತ ಹೇಳಿದರು ತಪ್ಪಾಗೋದಕ್ಕೆ ಕಾರಣ ಅವಳು ಬಿತ್ತುವುದೇ ವಿಷ ಅದು ಯಾರಿಗೂ ಗೊತ್ತಾಗೋದಿಲ್ಲ ಫ್ಯಾಮಿಲಿ ಮೆಂಬರ್ಸನ್ನು ಹೆಚ್ಚಂದರೆ ಗದ್ರಸಿಬಿಡ್ತಾಳೆ ಜೋರಾಗಿ ಕೂಗಿಬಿಟ್ರೆ ಅಥವಾ ಕಣ್ಣಲ್ಲಿ ನೀರು ಜೋರಾಗಿ ಹಾಕಿಬಿಟ್ರೆ ಎಲ್ಲರೂ ಚಪ್ಪಗಾಗ್ತಾರೆ ಅಂತ ಅದೇ ಅವಳಿಗೆ ಒಂದು ಆಯುಧನಾಗಿ ಉಪಯೋಗಿಸ್ತಾಳೆ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅವಳ ಗ್ರಹಚಾರ ಕೆಟ್ಟರೆ ಅವಳಿಗೂ ಒಂದು ಕಾಲ ಬಂದೀತು ಬೇರೆಯವರಿಗೆ ಹೇಳಲಿಕ್ಕೆ ಇರಲಿ ಈಗ ಅಶಾಂತಿಯ ವಾತಾವರಣ ನಿಮ್ಮ ಮನೆಯಲ್ಲಿ ತುಂಬಿರುತ್ತೆ ಆಗ ನೀವು ಅಗರಬತ್ತಿ ಮತ್ತು ಧೂಪವನ್ನು ಹಚ್ಚಬೇಕಾಗ್ತದೆ ಸಾಯಂಕಾಲ ಮುಸ್ಸಂಜೆ ಹೊತ್ತು ಸೇ ಸೂರ್ಯ ಮುಳುಗುವ ಹೊತ್ತು ಇದನ್ನು ಮನೆಯಲ್ಲಿ ಪ್ರ ಇದು ಮಾಡಬೇಕು ನಾನು ಛತ್ತೀಸ್ಗಢನಲ್ಲಿ ನೋಡಿದ್ದೇನೆ ಆಯಿತಾ ಎಸ್ ಸಿ ಎಸ್ ಟಿ ಮನೆಗೆ ಹೋದ ವಿಸಿಟ್ ಕೊಟ್ಟಾಗ ಘಮ್ ಅಂತ ವಾಸನೆ ಅಂದರೆ ಧನಾತ್ಮಕವಾದ ಆ ಚಿಂತನೆ ಅಲ್ಲಿ ಇದೆ ಆ ಮನೆಯೊಳಗಿದೆ ಅಂಥೇಳಿ ಯಾವುದು ನೋಡಿ ಜಾತಿ ಯಾವುದಾದ್ರೆ ಏನು ನೀವು ಮುಸ್ಲಿಮರ ಮನೆ ಹೋಗಿದ್ದೆ ಹೋಗಿದ್ದೀರಾ ಬಾಂಬೆಯಲ್ಲಿ ನಾನು ಹೋಗಿದ್ದೇನೆ ಅವರ ಮನೆಗೆ ಹೋದಾಗ ನಮ್ಮ ಬ್ರಾಹ್ಮಣರ ಮನೆಗೆ ಹೋಗುವುದಕ್ಕಿಂತಲೂ ಅವರ ಮನೆಗೆ ಹೋದಾಗ ನನಗೆ ಹಬ್ಬ ಎಂದು ಸಾಕ್ಷಾತ್ ಮನೆಯಲ್ಲೇ ಒಂದು ಇದನ್ನು ಇಟ್ಟಿದ್ದಾರೆ ಯಾವುದು ಬಾಂಬೆ ಆಯಿತಾ ಮಸ್ ಒಂದು ರೀತಿಯಲ್ಲಿ ಮಸ್ಜಿದಿಗೆ ಹೋದ ಹಾಗೆ ಅಷ್ಟು ಬ್ಯೂಟಿಫುಲ್ ಒಂದು ಚಾಯ್ ಕೊಟ್ಟರು ಆಹಾ ನಮ್ಮಲ್ಲಿ ಅರ್ಥ ಚಾಯ್ ಮಾಡೋರು ಯಾರಿಲ್ಲ ಆ ರೀತಿಯಲ್ಲಿ ಇಟ್ ಇಟ್ಟಿರ್ತಾರೆ ಮನೆಯನ್ನು ಓಕೆ ಅದರಲ್ಲಿ ಅಂತಹ ಅವರು ಏನಂದರೆ ಅತಿ ಎತ್ತರಕ್ಕೆ ಬೆಳೀತಾರೆ ನಾವು ಕೊನೆ ಕೇಳಿದಾಗ ನಮ್ಮ ಬಿಜಾಪುರದವರೇ ಅವರು ಕರ್ನಾಟಕದವರೇ ಆದರೂ ಬಿಸ್ನೆಸ್ ಮೈಂಡೆಡ್ ಬಿಸ್ನೆಸ್ನಲ್ಲಿ ಮುಂದಿದ್ದಾರೆ ಅಂತ ತಿಳಿಯಿತು ಬಿಡಿ ಆಯ್ತಾ ಸೊ ಇದನ್ನು ಯಾತು ಕೇಳ್ತಾ ಇದೆ ಇನ್ನು ರಾಹು ಕೇತು ರಾಹು ಕೇತು ನಾಲ್ಕನೇ ಮನೆಯಲ್ಲಿದ್ದರೆ ಏನು ಮಾಡಬೇಕು ನೀವು ತಾಯಿಯಿಂದ ದೂರ ತಾಯಿ ನಾಡಿನಿಂದ ದೂರಕ್ಕೆ ಹೋಗಬೇಕಾಗ್ತದೆ ನೀವು ಹೋಮ್ಲ್ಯಾಂಡಿನಲ್ಲಿ ನೀವು ನಿಮ್ಮ ಅಮ್ಮ ಡೆಲ್ಲಿಯಲ್ಲೇ ಇದ್ದಾರೆ ಡೆಲ್ಲಿಯಲ್ಲೇ ಇದ್ಕೊಂಡು ನಾನು ಕಾಲ ಕಳಿತೆ ಅಂದರೆ ನೀವು ಯಾವತ್ತೂ ಮೇಲಕ್ಕೆ ಬರಲಿಕ್ಕಿಲ್ಲ ತಿಳ್ಕೊಳ್ಳಿ ಸೊ ನಿಮ್ಮ ಗೃಹಚಾರದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಎಲ್ಲಿದೆ ಅಂತ ತಿಳ್ಕೊಂಡು ನೀವು ಸಪೋಸ್ ಸಮುದ್ರದ ತೀರದಲ್ಲಿ ನೀವು ವಾ ವಾಸಿಸ್ತೀರಿ ಅಂದರೆ ಸಮುದ್ರದ ತೀರಕ್ಕೆ ಹೋಗಬೇಕು ಅಮ್ಮ ಅಂತ ಎಲ್ಲಿವರೆಗೆ ನೀವು ಕೂಗ್ತೀರೋ ಅದು ಪ್ರಯೋಜನ ಇಲ್ಲ ತಿಳ್ಕೊಳ್ಳಿ ಆಯಿತಾ ಆಮೇಲೆ ಎಲ್ಲಿಯಾದರೂ ಶನಿ ಮತ್ತು ರಾಹುವಿನ ಜೊತೆಯಲ್ಲಿ ಹನ್ನೆರಡನೇ ಮನೆ ಅಧಿಪತಿಯು ಸೇರಿ ನಾಲ್ಕನೆಯ ಭಾವದಲ್ಲಿ ಇದ್ದರೆ ಬಾರ್ ಬಾರ್ ಟ್ರಾನ್ಸ್ಫರ್ ಬಾರ್ ಬಾರ್ ಮನೆಯಿಂದ ದೂರ ಪದೇ ಪದೇ ನೀವು ಮನೆ ಬದಲಾಯಿಸಬೇಕಾಗ್ತದೆ ಅದು ಸರಿಯಾಗಿ ನನಗೂ ಹಾಗೆ ಆಗಿದೆ ಮೂವತ್ತ್ನಾಲ್ಕು ವರ್ಷದಲ್ಲಿ ಇಪ್ಪತ್ತೇಳು ಟ್ರಾನ್ಸ್ಫರ್ ಅದು ಒಂದು ವರ್ಷದಲ್ಲಿ ಕೆಲವು ಬಾರಿ ಮೂರು ಟ್ರಾನ್ಸ್ಫರ್ ಎರಡು ಬಾರಿ ಆಗಿದ್ದು ಒಟ್ಟು ಹೇಗೆ ಅಂತ ಕೇಳಿದರೆ ನೋಡಿ ಕುಂಡಲಿಯಲ್ಲಿ ಕನ್ಯಾದಲ್ಲಿ ಶನಿ ರಾಹು ಬುಧ ಮಕರದಲ್ಲಿ ರಾಹು ವೃಷಭದಲ್ಲಿ ಉಚ್ಚ ಚಂದ್ರ ಎಲ್ಲ ಪೃಥ್ವಿ ತತ್ವದ ರಾಶಿ ಒಂಬ ಒಂದಕ್ಕೊಂದು ಕನೆಕ್ಷನ್ ಉಂಟು ಹೌದಾ ಪೃಥ್ವಿ ತತ್ವ ರಾಶಿಗಳ ಮೇಲೆ ಒಬ್ಬರಿಗೊಬ್ಬರಿಗೆ ದೃಷ್ಟಿ ಉಂಟು ಅಂದರೆ ಏನಾಯಿತು ಶನಿ ರಾಹು ಕಂಬೈಂಡ್ ದೃಷ್ಟಿ ಶನಿ ಸೂರ್ಯ ಬುಧ ದಶಮದಲ್ಲಿ ದಶಮದ ಮನೆ ಮೇಲೆ ದೃಷ್ಟಿ ಆಮೇಲೆ ಚಂದ್ರ ಚಂದ್ರನ ದೃಷ್ಟಿ ಅಂದರೆ ಏನಾಯಿತು ಹನ್ನೆರಡನೇ ಮನೆ ಚಂದ್ರ ನಿಮಗೆ ಟ್ರಾನ್ಸ್ಫರ್ ವೃತ್ತಿಗಾಗಿ ಆಗಿದೆ ಒಂದು ವರ್ಷ ಏಯ್ಟಿ ನೈನಲ್ಲಿ ಅಂತೂ ರಾಜ್ಕೋಟಿಂದ ಸಿಕಂದ್ರಾಬಾದ್ ಸಂಸಾರ ರಾಜ್ಕೋಟಲ್ಲಿ ಸಿಕಂದ್ರಾಬಾದಿಂದ ಮ ಎರಡು ತಿಂಗಳಾದಮೇಲೆ ಮೂರು ಮೇಲೆ ಅಹಮದಾಬಾದಿಗೆ ಇ ಡಿ ಪಿ ಸೆಂಟ್ರಿಗೆ ಟ್ರಾನ್ಸ್ಫರ್ ಏಯ್ಟಿ ನೈನ್ ಮಾರ್ಚಲ್ಲಿ ನನ್ನ ತಾಯಿ ಕೂಡ ಸ್ವರ್ಗಸ್ಥಳ ಆದರು ಅಂದರೆ ಎಷ್ಟು ನೋಡಿ ಪ್ರಾಬ್ಲಮ್ ಬಂತು ನನಗೆ ನೈನ್ಟೀನ್ ಏಯ್ಟಿ ನೈನ್ ಆಯಿತಾ ಅಂದರೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಇದನ್ನು ನಿಮ್ಮಲ್ಲಿ ಮನೆ ಮನೆ ಪದೇ ಪದೇ ಬಾಡಿಗೆ ಮನೆಗೆ ಚೇಂಜ್ ಮಾಡ್ತಾ ಇರ್ತಾರೆ ಅವ್ರದ್ದು ಏನು ಅಂತ ಕತೆ ಕೇಳಿದರೆ ಈ ರೀತಿಯ ಒಂದು ಕಾಂಬಿನೇಷನ್ ನಿಮ್ಮ ಕುಂಡಲಿಯಲ್ಲಿ ಇರ್ತದೆ ಸೊ ಆವಾಗ ಅದನ್ನು ನೀವು ನೋಡ್ಕೋಬೇಕಾಗತ್ತೆ ಆಯಿತಾ ಮತ್ತು ಎಲ್ಲಿ ಆದರೂ ನಾಲ್ಕನೇ ಭಾವದ ಜೊತೆಯಲ್ಲಿ ಶುಕ್ರನು ಕೆಟ್ಟಲ್ಲಿ ನಿಮಗೆ ವಾಹನ ಸುಖವು ಅಷ್ಟಕ್ಕಷ್ಟೇ ಅಂತ ಹೇಳಬಹುದು ಒಂದು ವೇಳೆ ಚತುರ್ಥ ಭಾವದೊಂದಿಗೆ ಚಂದ್ರನು ಇದ್ದು ಆತನ ಲಗ್ನೇಶನು ಸೇರಿದಲ್ಲಿ ಆತನು ಜನಪ್ರಿಯ ನಾಯಕನಾಗಿ ಜನಹಿತ ಕಾರ್ಯಗಳನ್ನು ಮಾಡುವವನಾಗಿರ್ತಾನೆ ಉದಾಹರಣೆಗೆ ನನ್ನ ಜಾತಕದಲ್ಲಿ ನೀವು ತೆಗೆದುಕೊಳ್ಳಬಹುದು ಏನಂತ ಉದಾಹರಣೆಗೆ ನನ್ನ ಜಾತಕದಲ್ಲಿ ಚಂದ್ರ ಹನ್ನೆರಡನೇ ಮನೆ ಹೇಳಿದನಲ್ಲ ಚಂದ್ರ ಹನ್ನೆರಡನೇ ಮನೆಯಲ್ಲಿ ಇದ್ದಿರೋದ್ರಿಂದ ಏನಾಯಿತು ಸೊ ಅದು ನನ್ನ ಪಬ್ಲಿಕ್ ಮಿಕ್ಸಪ್ ಜನಾರ್ದನ ಸೇವೆ ಜನತಾ ಸೇವೆ ಜನಾರ್ದನ ಸೇವೆ ನೋಡಿ ಈಗ ಯಾಕೆ ಅಂದರೆ ಒಂದು ವರ್ಲ್ಡ್ ವೈಡ್ ಆಗಿ ಎಲ್ಲರಿಗೂ ಈ ರೀತಿಯ ವಿದ್ಯಾದಾನವನ್ನು ಜ್ಯೋತಿಷ್ಯದ ದಾನವನ್ನು ಮಾಡ್ತಾ ಇದ್ದೇನೆ ನನ್ನಲ್ಲಿರುವ ಜ್ಞಾನ ಪೂರ್ತಿ ಹಂಚಿದ್ದೇನೆ ನನ್ನ ಹತ್ರ ಒಂದು ಚೂರು ಜ್ಞಾನ ಇಲ್ಲ ಆ ರೀತಿಯ ಹೃದಯವಂತಿಕೆ ಇರುವಂಥವರು ಸಿಗ್ತಾರೆ ನಿಮಗೆ ಆಯಿತಾ ಸೊ ಇದೆಷ್ಟು ನೀವು ಕಲ್ತುಬಿಟ್ರೆ ನೀವು ನಾಲ್ಕನೇ ಭಾವ ಅಲ್ಲ ಇಡೀ ಕುಂಡಳಿಯನ್ನೇ ಜಾಲಾಡಿಸ್ಬೋದು ತಿಳ್ಕೊಳ್ಳಿ ಆಯಿತಾ ಸೊ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಇಸ್ ಮೈ ಮೊಬೈಲ್ ನಂಬರ್ ದಯವಿಟ್ಟು ಇದನ್ನು ಎರಡು ಮೂರು ಬಾರಿ ನೋಡಿ ಆನಂದಿಸಿರಿ ಇದೇನು ಪಿಕ್ಚರ್ ಅಲ್ಲ ಆದರೂ ಒಳ್ಳೆಯ ವಿಚಾರ